ವಿದ್ಯಾರ್ಥಿಗಳೇ ಈ ಎಪಿಸೋಡ್ನಲ್ಲಿ ಅಗ್ರಿಕಲ್ಚರ್ಗೆ ಅಂದರೆ ಬಿ ಎಸ್ ಸಿ ಅಗ್ರಿ ಆಗಲಿ ಅಥವಾ ಫಾರ್ಮಸ್ ಸೈನ್ಸ್ನಲ್ಲಿ ಬರುವಂತಹ ಕೋರ್ಸಸ್ಗಳಿಗೆ ಅಡ್ಮಿಷನ್ ಮಾಡಿಕೊಳ್ಳಲು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರಿಬೇಕಾಗುತ್ತೆ ಸೊ ಯಾವೆಲ್ಲ ಎಕ್ಸಾಮ್ಸ್ ಬರೀಬೇಕು ಮತ್ತು ಎಲಿಜಿಬಿಲಿಟಿ ಏನಿದೆ ಯಾವ ರೀತಿ ರ್ಯಾಂಕಿಂಗ್ ನಾ ಕೊಡ್ತಾರೆ ಸೊ ಅನ್ನೋ ಮಾಹಿತಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳಲು ಹೋಗ್ತಾ ಇದ್ದೇನೆ ಮುಂದೋಕ್ಕಿಂತ ಮುಂಚೆ ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿದ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಚಾನಲಲ್ಲಿ ನಾನು ನಿಮಗೆ ಎಜುಕೇಷನಲ್ ಅಪ್ಡೇಟ್ಸ್ನ ನೀಡ್ತಾ ಇರ್ತೇನೆ ಮೊದಲಿಗೆ ನೋಡೋಣ ಫಾರ್ಮಾ ಸೈನ್ಸಲ್ಲಿ ಬರುವಂತಹ ಕೋರ್ಸಸ್ಗಳು ಯಾವ್ಯಾವ ಅಂತ ಸೊ ಬಿ ಎಸ್ ಸಿ ಅಗ್ರಿಕಲ್ಚರ್ ಆಗಿರ್ಬೋದು ಬಿ ಎಸ್ ಸಿ ಸೆರಿಕಲ್ಚರ್ ಆಗಿರ್ಬೋದು ಬಿ ಎಸ್ ಸಿ ಹಾರ್ಟಿಕಲ್ಚರ್ ಬಿ ಎಸ್ ಸಿ ಫಾರೆಸ್ಟ್ರಿ ಮತ್ತು ಬಯೋಟೆಕ್ನಾಲಜಿ ಆಗಿರ್ಬೋದು ಬಿ ಎಸ್ ಸಿ ಮತ್ತು ಕಮ್ಯುನಿಟಿ ಸೈನ್ಸ್ ಬಿ ಟೆಕ್ ಅಗ್ರಿ ಇಂಜಿನಿಯರಿಂಗ್ ಆಗಿರ್ಬೋದು ಬಿ ಟೆಕ್ ಫುಡ್ ಟೆಕ್ನಾಲಜಿ ಮತ್ತು ಡೈರಿ ಟೆಕ್ನಾಲಜಿ ಫಿಶರೀಸ್ ಆಗಿ ಕೃಷಿ ಸಹಕಾರ ಹಾಗೂ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಕೋರ್ಸಸ್ಗಳು ಈ ಒಂದು ಫಾರ್ಮಾ ಸೈನ್ಸಲ್ಲಿ ಬರ್ತವೆ ಈಗ ನೋಡೋಣ ಫಾರ್ಮಾ ಸೈನ್ಸ್ ಸೆಂಟರ್ ಬರುವಂತಹ ಕೋರ್ಸಸ್ಗಳಿಗೆ ಯಾವೆಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನೀವು ಬರಿಬೇಕಾಗುತ್ತೆ ಅಂತ ಸೊ ಮೂರು ಎಕ್ಸಾಮ್ನ ನೀವು ಬರಿಬೇಕಾಗುತ್ತೆ ಮೂರು ಟ್ರೈ ಮಾಡಿ ಅಥವಾ ಯಾವುದು ಒಂದು ಬರೆದು ನಡೆಯುತ್ತೆ ಬಟ್ ಮೂರು ಬರೆದರೆ ಅಂದರೆ ಹೆಚ್ಚಿನ ಪ್ರೊಬಾಬಿಲಿಟಿ ನಮಗೆ ಹೆಚ್ಚಾಗುತ್ತೆ ಐ ಸಿ ಆರ್ನಲ್ಲಿ ಬರುವಂತಹ ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಈ ಒಂದು ಪರೀಕ್ಷೆ ಮುಖಾಂತರ ನೀವು ಫಿಫ್ಟೀನ್ ಪರ್ಸೆಂಟೇಜ್ ಕೊಟ್ಟದ ಅಡಿಯಲ್ಲಿ ಭಾರತದಲ್ಲಿ ಎಲ್ಲಿ ಬೇಕಾದರೂ ನೀವು ಸೀಟ್ನ ಪಡ್ಕೊಳ್ಬೋದು ಒಳ್ಳೆ ರ್ಯಾಂಕಿಂಗ್ನ ಪಡ್ಕೊಂಡ್ರೆ ಓಕೆ ಅದು ಅಪ್ಲಿಕೇಶನ್ ಬಂದಾಗಲೂ ಸಹ ಒಂದು ಫ್ಯೂಚರ್ನಲ್ಲಿ ನಾನು ನಿಮಗೆ ಹೇಳಿರ್ತೀನಿ ಅಪ್ಲಿಕೇಶನ್ ನೀವು ಹಾಕ್ಬೋದು ವೇಳೆ ನಿಮಗೆ ಫಿಫ್ಟೀನ್ ಪರ್ಸೆಂಟೇಜ್ ಕೊಟ್ಟದಡಿಯಲ್ಲಿ ಆಲ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನೀವು ಮಾಡೋದಕ್ಕೆ ರೆಡಿ ಇದ್ದರೆ ಇವಾಗ ನೀವು ಕರ್ನಾಟಕದಲ್ಲಿ ಸಹ ಸೀಟ್ನ ತೆಗೆದುಕೊಳ್ಬೋದು ಓಕೆ ನಾನು ರೆಕಮೆಂಡ್ ಮಾಡ್ತೇನೆ ಎಲ್ಲರೂ ಈ ಐ ಸಿ ಆರ್ನಲ್ಲಿ ಬರುವಂತಹ ಇ ಐ ಡಬಲ್ ಇ ಎಕ್ಸಾಮ್ನ ಬರೆಯಿರಿ ನಮಗೆ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಸೀಟ್ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ ಹೆಚ್ಚಿಗಿರುತ್ತೆ ನೆಕ್ಸ್ಟ್ ನಿಮಗೆ ಕರ್ನಾಟಕ ಸಿ ಟಿ ಬರೀಬೇಕಾಗುತ್ತೆ ಸೊ ಇದರ ಎಲಿಜಿಬಿಲಿಟಿ ಬಗ್ಗೆ ಮಾತಾಡಿದ್ರೆ ನೋಡಿ ನಿಮಗೆ ಥೇರಿ ಕಂಪಲ್ಸರಿ ಪಿ ಸಿ ಎಮ್ ಬಿ ಸ್ಟಡಿ ಮಾಡಿರಬೇಕು ಆಮೇಲೆ ನೀವು ಕರ್ನಾಟಕ ಟಿಯಲ್ಲಿ ಪಿ ಸಿ ಎಮ್ ಬಿ ಬರಿಬೇಕಾಗತ್ತೆ ಸೊ ನಿಮ್ಮ ರ್ಯಾಂಕಿಂಗ್ ಬಗ್ಗೆ ನಾನು ಮಾತಾಡಿದ್ರೆ ಥೇರಿಯಲ್ಲಿ ಪಿ ಸಿ ಎಮ್ ಅಲ್ಲಿ ನೀವು ತೆಗೆದುಕೊಂಡಿರುವಂತಹ ಟೋಟಲ್ ಪರ್ಸೆಂಟೇಜ್ ಅಂದರೆ ಪಿ ಸಿ ಎಮ್ ಬಿನ ಫಿಫ್ಟಿ ಪರ್ಸೆಂಟೇಜ್ ಕೌಂಟ್ ಮಾಡ್ತಾರೆ ಆಮೇಲೆ ಕರ್ನಾಟಕ ಸಿ ಇ ಟಿಯಲ್ಲಿ ಪಿ ಸಿ ಎಮ್ ನಲ್ಲಿ ಪಡೆದಿರುವಂಥ ಅಂಕಗಳ ಫಿಫ್ಟಿ ಪರ್ಸೆಂಟೇಜ್ನ ಕೌಂಟ್ ಮಾಡಿ ಸೊ ಎರಡನ್ನು ತೆಗೆದು ಸರಾಸರಿ ತೆಗೆಯಲಾಗುತ್ತೆ ಅಂದರೆ ಎರಡು ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ನಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ ಸೊ ಹಾಗಾಗಿ ಭಾಳ ಜನ ಹೇಳ್ತಾ ಇರ್ತಾರೆ ಅಗ್ರಿ ಅಂತಂದರೆ ಪಿ ಸಿ ಬಿ ಸಾಕ ಅಂತ ನೋಡಿ ಪಿ ಸಿ ಎಂ ಬಿ ನಾಲ್ಕು ನೀವು ಕರ್ನಾಟಕ ಪಿ ಯು ಸಿ ಸೆಕೆಂಡ್ ಇಯರ್ ಆಗಿರ್ಬೋದು ಅಥವಾ ಸಿ ಬಿ ಸಿ ಆಗಿರ್ಬೋದು ಅಥವಾ ಯಾವುದೇ ಈಕ್ವಲೆಂಟ್ ಎಕ್ಸಾಮ್ ಆಗಿರ್ಬೋದು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಥೇರಿ ಓದಿರಲೇಬೇಕಾಗತ್ತೆ ಮತ್ತು ಕರ್ನಾಟಕ ಸೀಟ್ ಅಟೆಂಡ್ ಆದಾಗ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಈ ನಾಲ್ಕು ನೀವು ಅಡ್ಲಿ ಅಟೆಂಡ್ ಆಗಬೇಕಾಗತ್ತೆ ಇವು ನಾಲ್ಕನ್ನ ಆಧರಿಸಿ ಅಂದರೆ ಥೇರಿ ಫಿಫ್ಟಿ ಪರ್ಸೆಂಟೇಜ್ ಮತ್ತು ಆಮೇಲೆ ಕೆ ಸಿ ಟಿ ಫಿಫ್ಟಿ ಪರ್ಸೆಂಟೇಜ್ ಕನ್ಸಿಡರ್ ಮಾಡಿ ನಿಮಗೆ ಫಾರ್ಮಸ್ ಸೈನ್ಸ್ ರ್ಯಾಂಕಿಂಗ್ನಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ ಕೊನೆಗೆ ನಿಮಗೆ ಕೆ ಸಿ ಟಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋದ್ರ ಮೂಲಕವೂ ಸಹ ನಿಮಗೆ ಫೋರ್ಟಿ ಪರ್ಸೆಂಟೇಜ್ ಸೀಟ್ಗಳು ನಿಮಗೆ ಅವೈಲೇಬಲ್ ಆಗುತ್ತವೆ ಸೊ ಇದನ್ನು ಬರಿಬೇಕಂದ್ರೆ ಕಂಪಲ್ಸರಿ ನೀವು ಕೃಷಿ ಕೋಟದ ಬರೋ ಹಾಗಿದ್ರೆ ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಲೆಸ್ ಅಂತ ಟೇಕ್ ಮಾಡಬೇಕಾಗತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ಸ್ಗಳನ್ನು ಸಹ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಆಲ್ರೆಡಿ ನಮ್ಮ ಚಾನಲ್ನಲ್ಲಿದೆ ಸೊ ಅದನ್ನು ನಾನು ಈ ಕಮೆಂಟ್ ಸೆಕ್ಷನ್ಲ್ಲ ಹಾಕಿರ್ತೇನೆ ಮಾಡಿ ಅದನ್ನು ಸಹ ನೀವು ನೋಡಿಕೊಂಡು ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಳ್ಬೋದು ಸೊ ಬಿ ಎಸ್ ಸಿ ಅಗ್ರಿ ಪ್ರಾಕ್ಟಿಕಲ್ನಲ್ಲಿ ಏನಾಗುತ್ತಪ್ಪ ಅಂದರೆ ಸೊ ಯಾವ ರೀತಿ ರ್ಯಾಂಕಿಂಗ್ನ ತೆಗೆಯಲಾಗುತ್ತೆ ಅಂತಂದರೆ ನೋಡಿ ಥೇರಿಯಲ್ಲಿ ಎಷ್ಟು ಪರ್ಸೆಂಟೇಜ್ ತೆಗೆದಿದ್ರು ಅದರ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಕನ್ಸಿಡರ್ ಮಾಡ್ತಾರೆ ಆಮೇಲೆ ಕರ್ನಾಟಕ ಸಿ ಟಿ ಪಿ ಸಿ ಎಮ್ ಬಿ ಪಡೆದಿರುವಂಥ ಅಂಕಗಳನ್ನು ಆಧರಿಸಿ ಅದರ ಒಂದು ಟ್ವೆಂಟಿ ಫೈವ್ ಪರ್ಸೆಂಟೇಜ್ನ ಕನ್ಸಿಡರ್ ಮಾಡ್ತಾರೆ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ನೀವು ಅಟೆಂಡ್ ಆದಾಗ ಅಲ್ಲಿ ತೆಗೆದುಕೊಂಡಿರುವಂಥ ಪರ್ಸೆಂಟೇಜ್ನ ಫಿಫ್ಟಿ ಪರ್ಸೆಂಟೇಜ್ ಕನ್ಸಿಡರ್ ಮಾಡ್ತಾರೆ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಫ್ರಮ್ ಥೇರಿ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಫ್ರಮ್ ಕೆ ಸಿ ಟಿ ಪಿ ಸಿ ಎಮ್ ಬಿ ಆಮೇಲೆ ಫಿಫ್ಟಿ ಪರ್ಸೆಂಟೇಜ್ ಫ್ರಮ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇವನ್ನ ಕನ್ಸಿಡರ್ ಮಾಡಿ ಒಂದು ರ್ಯಾಂಕಿಂಗ್ನ ಇಡಲಾಗುತ್ತೆ ಅದಕ್ಕೆ ಫಾರ್ಮಾ ಸೈನ್ಸ್ ಅಂದರೆ ಈ ಒಂದು ಪ್ರಾಕ್ಟಿಕಲ್ ಅಗ್ರಿ ರ್ಯಾಂಕಿಂಗ್ ಅಂತ ಒಂದು ನಿಮಗೆ ಸಪ್ರೇಟ್ ಒಂದು ರ್ಯಾಂಕಿಂಗ್ ಕೊಡಲಾಗುತ್ತೆ ಇದರ ಬೇಸ್ ಮೇಲೂ ಸಹ ನೀವು ಸೀಟ್ನ ಪಡ್ಕೊಳ್ಬೋದು ಫಾರ್ಟಿ ಪರ್ಸೆಂಟೇಜ್ ರಿಸಲ್ಟ್ ಇರುತ್ತೆ ಸೊ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು ವೇಳೆ ನೀವು ಅಗ್ರಿ ಪ್ರಾಕ್ಟಿಕಲ್ ಒಂದು ವೇಳೆ ನೀವು ಒಂದು ಕೃಷಿ ಕೊಟ್ಟದ ಡೈಲಿ ಬರೋ ಹಾಗಿದ್ರೆ ಈ ಪರೀಕ್ಷೆನ ನೀವು ಬರಿಬೋದು ಅಂದರೆ ನೀವು ಥೇರಿಯಲ್ಲಿಯೂ ಸಹ ಚಾನ್ಸ್ ಇರುತ್ತೆ ಫಾರ್ಮಸ್ ಅಂಡ್ ಸಪ್ರೇಟ್ ರ್ಯಾಂಕಿಂಗ್ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಸಪ್ರೇಟ್ ಇರುತ್ತೆ ಓಕೆ ಐ ಸಿ ಆರ್ ಸಹ ನೀವು ಬರಿಬೋದು ಈ ಮೂರು ಎಕ್ಸಾಮ್ಸ್ ಬರೆಯೋದ್ರ ಮೂಲಕ ಅಥವಾ ನೀವು ಒಂದು ಬೇಕಾದರೂ ಬರಿಬೋದು ಬಟ್ ಬೆಟರ್ ಎಲ್ಲ ಒಂದು ಅಪರ್ಚುನಿಟಿಸನ್ನ ಯೂಸ್ ಮಾಡಿಕೊಳ್ಳಿ ಇದ್ರ ಮೂಲಕ ನಿಮಗೆ ಸೀಟ್ ಸಿಗುವಂಥ ಪ್ರೊಬಾವಲಿಟಿ ಹೆಚ್ಚಿಗೆ ಆಗುತ್ತೆ ಸೊ ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ರಿ ಅದಕ್ಕೆ ವೀಡಿಯೋ ಮಾಡ್ತೇನೆ ಓಕೆ ಮತ್ತು ಕಟ್ ಆಫ್ ಬಗ್ಗೆ ನಾನು ನಿಮಗೆ ಮುಂಬರುವಂಥ ವೀಡಿಯೋಗಳಲ್ಲಿ ಹೇಳ್ಕೊಡ್ತೇನೆ ಸೊ ವಿಡಿಯೋ ಭಾಳ ಲೆಂದಿ ಆಗುತ್ತೆ ಇಲ್ಲ ಅಂತಂದರೆ ಸೊ ಐ ಹೋಪ್ ನಿಮಗೆ ಅರ್ಥ ಆಯ್ತು ಅನ್ಕೋತಾಯಿದ್ದೀನಿ ಯಾವೆಲ್ಲ ಸಬ್ಜೆಕ್ಟ್ನ ಇಲ್ಲಿ ಓದಬೇಕಾಗುತ್ತೆ ಯಾವ ಪರೀಕ್ಷೆ ಬರಿಬೇಕಾಗುತ್ತೆ ಮತ್ತು ರ್ಯಾಂಕಿಂಗ್ನ ಯಾವ ರೀತಿ ಪ್ರೊಡ್ಯೂಸ್ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ದೇನೆ ಚಾನಲ್ಗ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮ್ ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಾನು ನಿಮಗೆ ಎಜುಕೇಷನಲ್ ಅಪ್ಡೇಸ್ನ ನೀಡ್ತಾ ಇರ್ತೇನೆ ಮತ್ತೆ ಸಣ್ಣ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್